ಬಿಬಿಎಂಪಿ ಬಾಕಿ ಉಳಿಸ್ಕೊಂಡಿರುವ ಆ ಹಣದ ವಿವಾದಕ್ಕೆ ಏನಾದರೂ ಒಂದು ಅಂತ್ಯ ಸಿಗಲಿದೆಯಾಕೆ ಅದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ 2700 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿತ್ತು ಬಿಬಿಎಂಪಿ. ಬಾಕಿ ಬಿಲ್ಗೆ 26 ಅಂಶ ಸಲ್ಲಿಕೆ ಕಡ್ಡಾಯ ಅಂತ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಬಿಬಿಎಂಪಿ ಬಾಕಿ ಬಿಲ್ ವಿವಾದಕ್ಕೆ ಸಿಗಲಿದೆಯಾ ಮಹತ್ವದ ತಿರುವು ಕಾದು ನೋಡಬೇಕಾಗಿದೆ. ಬಿಲ್ ತಡೆ ಹಿಡಿಯೋದಕ್ಕೆ ಕಾಂಗ್ರೆಸ್ ಶಾಸಕರಿಂದಲೇ ವಿರೋಧ ವ್ಯಕ್ತವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಡಿ ಕೆ ಶಿವಕುಮಾರ್ ನಿಯಮದ ವಿರುದ್ಧ ಗುತ್ತಿಗೆದಾರರ ಹೋರಾಟ ವಿವರದ ಘೋಷಣೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ರಿಂದ ಇವತ್ತು ಸುದ್ದಿಗೋಷ್ಠಿ ನಡೆಯುತ್ತೆ. ಆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಹತ್ವದ ವಿಚಾರಗಳು ಹೊರಗೆ ಬರುತ್ತೆ ಕಾದು ನೋಡಬೇಕು. ಒಂದಲ್ಲ ಎರಡಲ್ಲ ಸುಮಾರು 2700 ಕೋಟಿ ರೂಪಾಯಿ ಹಣವನ್ನು ಬಿಬಿಎಂಪಿ ಬಾಕಿ ಉಳಿಸ್ಕೊಂಡಿದೆ. ಹಾಗಾಗಿ ಇದಕ್ಕೆ ಏನು ಕಾರಣ? ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಬಾಕಿ ಬಿಲ್ಗೆ 26 ಅಂಶ ಸಲ್ಲಿಕೆ ಕಡ್ಡಾಯ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳು ಹೊರಗೆ ಬರುತ್ತೆ ಅನ್ನೋದು ಕೂಡ ಬಹಳ ಗಂಭೀರ ವಿಚಾರ, ಬಹಳ ಮಹತ್ವ. ಬಿಲ್ ತಡಿಬಾರದು ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರಿಂದಲೂ ಬಹಿರಂಗ ಹೇಳಿಕೆ ಬಂದಿದ್ದನ್ನು ನಾವಿಲ್ಲಿ ರಿಕಾಲ್ ಮಾಡ್ಕೊಳ್ಬಹುದು. ಬಿಬಿಎಂಪಿ ಬಾಕಿ ಬಿಲ್ ನೀಡೋದಕ್ಕೆ DCM ಡಿ ಕೆ ಶಿವಕುಮಾರ್ ವಿಧಿಸಿರುವ ನಿಯಮದ ವಿರುದ್ಧ ಇವತ್ತು ಸುದ್ದಿಗೋಷ್ಠಿ ನಡೆಯುತ್ತೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು 26 ಅಂಶ ಸಲ್ಲಿಕೆ ಕಡ್ಡಾಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೇ ಇವತ್ತು ಸುದ್ದಿಗೋಷ್ಠಿ ನಡೆಯುವುದು. ಆ ಡಿ ಕೆ ಶಿವಕುಮಾರ್ ಅವರು ವಿಧಿಸಿರುವಂತಹ ನಿಯಮದ ವಿರುದ್ಧ ಇವತ್ತು ಸುದ್ದಿಗೋಷ್ಠಿ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ ಅಂತ ಹೇಳ್ಬೋದು. ಅದೇನೇ ಇದ್ರೂ ಕೂಡ 2700 ಕೋಟಿ ಅಂದರೆ ಹುಡುಗಾಟ ಅಲ್ಲ, ಒಂದಲ್ಲ ಎರಡಲ್ಲ 2700 ಕೋಟಿ ಅದು. ಈಗಾಗಲೇ ಕಾಮಗಾರಿ ಸ್ಥಗಿತದ ಎಚ್ಚರಿಕೆ ನೀಡಿದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ನಡೆಯನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಚರ್ಚೆಗಳು ನಡೆಯುತ್ತೆ, ಏನೆಲ್ಲ ಮಾಹಿತಿ ಹೊರಗೆ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು 26 ಅಂಶದ ವರದಿ ಕಡ್ಡಾಯ ಅಂತ ಹೇಳಿದ್ದಾರೆ. ಎಟ್ ದ ಸೇಮ್ ಟೈಮ್ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಆ ನಿಯಮದ ವಿರುದ್ಧವೇ ಮಾತಾಡೋರಿದ್ದಾರೆ. ಏನಂತೀರಿ, ಏನಿದೆ ಮಾಹಿತಿ? ಎಸ್ ದಿವ್ಯ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರಮುಖವಾಗಿ ಡಿ ಕೆ ಶಿ ಅವರು ಬಿಬಿಎಂಪಿ ಮೇಲೆ ಬಹಳಷ್ಟು ಒಲವನ್ನು ಕೂಡ ಹೊಂದಿರುವಂಥದ್ದು, ಯಾಕಂದರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು. ಸದ್ಯ ಬಿಬಿಎಂಪಿಯ ಕಾಮಗಾರಿ ಸಂಬಂಧಪಟ್ಟಂತೆ ಏನು BJP ಸರ್ಕಾರದ ಅವಧಿಯಲ್ಲಿದ್ದಂತಹ ಬಿಲ್ಲಿಗೆ ಎಲ್ಲ ಒಂದು ತಡೆಯನ್ನು ಕೊಟ್ಟಿರುವಂಥದ್ದು. ಸೊ ಈಗ ಬೆಂಗಳೂರಿನಲ್ಲಿ ತೆಗೆದುಕೊಳ್ಳೋದಾದರೆ ಕಸ ಸಮಸ್ಯೆ ಆಗಿರ್ಬೋದು, ರಾಜಕಾಲುವೆ ಸಮಸ್ಯೆ ಆಗಿರ್ಬೋದು, ಗುತ್ತಿಗೆದಾರರ ಆಧಾರದ ಮೇಲೆ ಕೆಲಸಗಳು ನಡೀತಾ ಇರುತ್ತೆ. ಸೊ ಬಿಲ್ ಹಾಗೇನೆ ತಡೆ ಕೊಟ್ಟ ಕಾರಣ ಯಾವುದೇ ಕೆಲಸಗಳು ಕೂಡ ನಡೀತಾ ಇಲ್ಲ. ಸೊ 2700 ಕೋಟಿ ಕೂಡ ಬಾಕಿ ಉಳಿದಿರುವಂಥದ್ದು. ಸೊ ಗುತ್ತಿಗೆದಾರರು ಬಹಳಷ್ಟು ಮನವಿಯನ್ನು ಕೂಡ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಬಿಲ್ ಪಾಸ್ಗೆ ಬಿಬಿಎಂಪಿ ಒಂದು ಒತ್ತು ಕೊಡ್ತಾ ಇಲ್ಲ, ಯಾಕಂದರೆ ಡಿ ಕೆ ಶಿ ಕೊಟ್ಟಂತಹ ಆದೇಶಕ್ಕೆ. ಈ ಕಾರಣಕ್ಕಾಗಿ ಗುತ್ತಿಗೆದಾರರು ಡಿ ಕೆ ಶಿಗೆ ಮನವಿಯನ್ನು ಕೂಡ ಕೊಟ್ಟರೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗದ ಕಾರಣ ಇವತ್ತೊಂದು 12 ಗಂಟೆ ಸುಮಾರಿಗೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಒಂದು ವೇಳೆ ಬಿಲ್ ಪಾವತಿಗೆ ಒಪ್ಪಿಗೆ ಸೂಚದೆ ಹೋದರೆ ಬೃಹತ್ ಪ್ರತಿಭಟನೆಯನ್ನು ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಗುತ್ತಿಗೆದಾರರ ಬಿಲ್ ಪಾವತಿಸದೇ ಇರೋದಕ್ಕೆ ಕಾರಣ ಕೂಡ ಇದೆ. BJP ಅವಧಿಯಲ್ಲಿ ಬಹಳಷ್ಟು ಬಿಲ್ ಏನು ಪಾಸ್ ಆಗಿದ್ರೂ ಕೂಡ ಕಾಮಗಾರಿ ನಡೆದಿಲ್ಲ. ರಾಜಕಾಲುವೆ ಆಗಿರ್ಬೋದು, ರಸ್ತೆ ಗುಂಡಿ ಆಗಿರ್ಬೋದು, ಕಸದ ಸಮಸ್ಯೆ ಆಗಿರ್ಬೋದು, ಹೀಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಗರದಲ್ಲಿ ನಡೆಯುವಂತಹ ಬಹುತೇಕ ಕೆಲಸಗಳಿಗೆ ಬಿಲ್ ಪಾಸ್ ಆಗಿದೆ. ಆದರೆ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆಯದೇ ಇರೋ ಕಾರಣಕ್ಕಾಗಿ ಈಗಾಗಲೇ IAS ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದೆ. ಯಾಕಂದರೆ BJP ಅವಧಿಯಲ್ಲಿ ಇದ್ದಂತಹ ಕಾಮಗಾರಿಗಳಿಗೆ ಬಿಲ್ ಪಾಸ್ ಆದರು. ಪ್ರಮುಖವಾಗಿ RR ನಗರದಲ್ಲಿ ಬಹಳಷ್ಟು ಕೆರೆ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಬಹಳಷ್ಟು ಕೋಟಿ ಕೋಟಿ ಬಿಲ್ ಪಾವತಿಯಾಗಿದ್ರು ಕೂಡ ಯಾವಕ್ಕೆ ಇನ್ನೂ ಕೂಡ ಕಾಮಗಾರಿ ನಡೆದಿಲ್ಲ? ಸೊ ಇದರನ್ನೆಲ್ಲ ಸಂಬಂಧಪಟ್ಟಂತೆ ಎಲ್ಲ ತನಿಖೆ ನಡೆಸಿ ಒಂದು ರಿಪೋರ್ಟನ್ನು ಕೊಡಿ. ಈ ಅಂದರೆ ಮುಂದಿನ ದಿನಗಳಲ್ಲಿ ಬಿಲ್ ಪಾವತಿ ಮಾಡಬೇಕಾದ್ರೆ ಅದಕ್ಕೆ 26 ಅಂಶಗಳನ್ನು ಒಳಗೊಂಡಿರಬೇಕಂತ ಅಧಿಕಾರಿಗಳಿಗೆ ಖಡಕ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷದವರು ಬಿಬಿಎಂಪಿ ಕಮಿಷನರ್ ಆಗಿರ್ಬೋದು, ಜಾಯಿಂಟ್ ಕಮಿಷನರ್ಗಳನ್ನು ಭೇಟಿ ಮಾಡಿ ಅಂದರೆ ಈಗ ಇರುವಂತಹ ಕೆಲಸಗಳಿಗೆ ಬಿಲ್ ಪಾವತಿ ಮಾಡೋದಕ್ಕೆ ಬಿಲ್ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಆದೇಶವನ್ನು ಅಧಿಕಾರಿಗಳು ಪಾಲಿಸಬೇಕಾಗುತ್ತೆ. ಸದ್ಯ ಗುತ್ತಿಗೆದಾರರು ಇವತ್ತು ಯಾವ ರೀತಿಯಾಗಿ ಬೃಹತ್ ಏನು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ, ತದನಂತರ ಒಂದು ವೇಳೆ ಸುದ್ದಿಗೋಷ್ಠಿಯ ನಂತರ ಡಿ ಕೆ ಶಿ ಅವರು ಒಪ್ಪಿಗೆ ಸೂಚನೆ ಹೋದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಭವ್ಯ, ಪ್ರತಿ ಕ್ಷಣದ ಸುದ್ದಿಗಾಗಿ ZEE ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.